ಆತ್ಮೀಯ ಸ್ನೇಹಿತರಿಗೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಎಫ್ಡಿಎ, ಎಸ್ಡಿಎ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೌರ್ಮೆಂಟ್ ಸ್ಕೀಮ್ಗಳ ಮೇಲೆ ಕಂಪಲ್ಸರಿ ಪ್ರಶ್ನೆಗಳು ಇದ್ದೇ ಇರ್ತವೆ. ಈ ವಿಡಿಯೋದಲ್ಲಿ ನಾವು ಭಾರತ ಸರ್ಕಾರದ ಪ್ರಮುಖ ಯೋಜನೆಗಳ ಮೇಲೆ 100% ತಪ್ಪದೇ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಈ ಪ್ರಶ್ನೆಗಳು ಎಫ್ಡಿಎ ಹಾಗೂ ಎಸ್ಡಿಎ ಎಕ್ಸಾಮ್ನಲ್ಲಿ ಕೇಳುವಂತಹ ಎಲ್ಲ ಟೈಪ್ಗಳ ಪ್ರಶ್ನೆಗಳಾಗಿರುತ್ತವೆ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಈ ವಿಡಿಯೋನ ಲೈಕ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋನ ಮಾಡಲು ನಮಗೆ ಕಮೆಂಟ್ಸ್ ಮಾಡಿ. ಹಾಗೆ ಹೊಸದಾಗಿ ಈ ವಿಡಿಯೋ ನೋಡ್ತಕ್ಕಂಥ ನಮ್ಮ ಸ್ನೇಹಿತರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ. ಮೊದಲನೇ ಪ್ರಶ್ನೆ, ಉಜಾಲ ಯೋಜನೆ ಇದಕ್ಕೆ ಸಂಬಂಧಿಸಿದ್ದು. ಆಯ್ಕೆಗಳನ್ನು ನೋಡೋಣ. ಎ, ಎಲ್ ಪಿ ಜಿ ಸೌಲಭ್ಯ ಒದಗಿಸುವುದು. ಬಿ, ಎಲ್ ಇ ಡಿ ಬಲ್ಬ್ಗಳ ವಿತರಣೆ. ಸಿ, ಗ್ಯಾಸ್ ಸ್ಟೌವ್ನ ವಿತರಣೆ. ಡಿ, ಸೌರ ಫಲಕದ ವಿತರಣೆ. ಸರಿಯಾದ ಉತ್ತರ ಎಲ್ ಇ ಡಿ ಬಲ್ಬ್ಗಳ ವಿತರಣೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ ಉಜಾಲ ಇದರ ವಿಸ್ತೃತ ರೂಪ ಉನ್ನತ್ ಜ್ಯೋತಿ ಬೈ ಅಫೋರ್ಡಬಲ್ ಎಲ್ ಇ ಡಿಸ್ ಫಾರ್ ಆಲ್. ಈ ಯೋಜನೆ ಅಡಿಯಲ್ಲಿ ಎಲ್ ಇ ಡಿ ಬಲ್ಬ್ಗಳನ್ನು ವಿತರಿಸಲಾಗುತ್ತದೆ. ದೇಶದ ಪ್ರತಿಯೊಂದು ಮನೆಯು ಎಲ್ ಇ ಡಿ ಬಲ್ಬ್ಗಳನ್ನು ಉಪಯೋಗಿಸಿ ಇದರಿಂದ ವಿದ್ಯುಚ್ಛಕ್ತಿ ಬಳಕೆಯ ದರ ಕಡಿಮೆಯಾಗಿ ಕಾರ್ಬನ್ ಹೊರಸೂಸುವಿಕೆಯ ಪ್ರಮಾಣ ಕಡಿಮೆಯಾಗಿ ಪರಿಸರ ಸಂರಕ್ಷಣೆ ಮಾಡುವುದೇ ಈ ಯೋಜನೆ ಉದ್ದೇಶ. ಈ ಯೋಜನೆಯ ಅನುಷ್ಠಾನ ತರುವ ಸಂಸ್ಥೆಗಳು ವಿದ್ಯುತ್ ಸರಬರಾಜು ಕಂಪನಿ ಮತ್ತು ಇಂಧನ ದಕ್ಷತೆ ಸೇವೆಗಳ ಲಿಮಿಟೆಡ್, ಭಾರತ ಸರ್ಕಾರ. ಎರಡನೇ ಪ್ರಶ್ನೆ, ಪಿ ಎಂ ಎಸ್ ಬಿ ವೈ ಎಂಬ ಆಕ್ರನಿಮ್ ಕೆಳಗಿನ ಯಾವುದನ್ನು ಸಂಕೇತಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. ಒಂದು, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ಎರಡು, ಪ್ರಧಾನಮಂತ್ರಿ ಸುರಕ್ಷಿತ್ ಭಾರತ್ ಯೋಜನೆ. ಮೂರು, ಪ್ರಧಾನಮಂತ್ರಿ ಸುಶೀಲ್ ಭಾರತ್ ಯೋಜನೆ. ನಾಲ್ಕು, ಪ್ರಧಾನಮಂತ್ರಿ ಸುಕನ್ಯಾ ಭೀಮಾ ಯೋಜನೆ. ಸರಿಯಾದ ಉತ್ತರ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ. ಇದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಯೋಜನೆ. ಅಪಘಾತದಿಂದ ಶಾಶ್ವತ ಅಂಗವಿಕಲತೆ ಅಥವಾ ಸಾವು ಉಂಟಾದರೆ ಅಂಥ ಸಂದರ್ಭದಲ್ಲಿ ವಿಮಾ ಸುರಕ್ಷತೆಯ ಖಾತ್ರಿ ನೀಡುತ್ತದೆ. ಆಕ್ಸಿಡೆಂಟಿಂದ ಅಂಗವಿಕಲತೆ ಅಥವಾ ಮರಣ ಉಂಟಾದರೆ 2 ಲಕ್ಷ ರೂಪಾಯಿ ವಿಮಾ ಮೊತ್ತ, ಭಾಗಶಃ ಅಂಗವಿಕಲತೆ ಉಂಟಾದರೆ 1 ಲಕ್ಷ ರೂಪಾಯಿಗಳ ವಿಮಾ ಮೊತ್ತವನ್ನು ನೀಡಲಾಗುತ್ತದೆ. 18 ರಿಂದ 70 ವಯೋಮಾನದೊಳಗಿನ ಬ್ಯಾಂಕ್ ಖಾತೆಯನ್ನು ಹೊಂದಿರತಕ್ಕಂಥವರು ಈ ಯೋಜನೆಗೆ ಅರ್ಹರು. ಈ ಯೋಜನೆ ಪಡೆದುಕೊಂಡವರು ನಿರ್ದಿಷ್ಟ ವರ್ಷದ ಜೂನ್ 1 ರಿಂದ ಮುಂದಿನ ವರ್ಷದ ಮೇ 31 ರವರೆಗೆ ವಿಮಾ ಸುರಕ್ಷತೆಯನ್ನು ಹೊಂದಿರುತ್ತಾರೆ. ವಿಮಾ ಕಂತು 12 ರೂಪಾಯಿ. ಸ್ವಚಾಲಿತ ಡೆಬಿಟ್ ಮೂಲಕ ಬ್ಯಾಂಕ್ ಖಾತೆಯಿಂದ 12 ರೂಗಳನ್ನು ಡೆಬಿಟ್ ಮಾಡಲಾಗುತ್ತದೆ. ಪಾಲುದಾರ ವಿಮಾ ಕಂಪನಿಗಳಿಗೆ ಬಂದರೆ ದೇಶದ ಸಾರ್ವಜನಿಕ ವಲಯದ ಜನರಲ್ ಇನ್ಶೂರೆನ್ಸ್ ಕಂಪನಿಗಳು, ಇತರೆ ಜನರಲ್ ಇನ್ಶೂರೆನ್ಸ್ ಕಂಪನಿಗಳು, ಪಾಲುದಾರ ಬ್ಯಾಂಕ್ಗಳ ಸಹಾಯದಿಂದ ಈ ಯೋಜನೆಯನ್ನು ಒದಗಿಸುತ್ತವೆ. ಮೂರನೇ ಪ್ರಶ್ನೆ, ಪ್ರಧಾನಮಂತ್ರಿ ಕೌಶಲ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಹೇಳಿಕೆಗಳನ್ನು ನೋಡೋಣ. ಒಂದು, ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಪ್ರಮುಖ ಯೋಜನೆ. ಎರಡು, ರಾಷ್ಟ್ರೀಯ ಕೌಶಲ ಅರ್ಹತೆ ಚೌಕಟ್ಟಿನಲ್ಲಿ ಕೈಗಾರಿಕೆಗಳಿಗೆ ಹೊಂದಿಕೊಳ್ಳುವ ಗುಣಮಟ್ಟದ ಆಧಾರದ ಕೌಶಲ ತರಬೇತಿ ನೀಡುವ ಗುರಿ ಹೊಂದಿದೆ. ಆಯ್ಕೆಗಳು, ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಅಥವಾ ಯಾವುವು ಸರಿಯಾದ ಹೇಳಿಕೆಗಳು? ಪ್ರಧಾನಮಂತ್ರಿ ಕೌಶಲ ವಿಕಾಸ ಯೋಜನಾ, ಇದರ ಸಂಕ್ಷಿಪ್ತ ರೂಪ ಪಿ ಎಂ ಕೆ ವಿ ವೈ. ಇದು ಕೌಶಲಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಯೋಜನೆ. ಈ ಯೋಜನೆ ಅಡಿಯಲ್ಲಿ ನಿರುದ್ಯೋಗಿ ಯುವಕರಿಗೆ ಕೌಶಲ ತರಬೇತಿಯನ್ನು ಕೈಗಾರಿಕೆಗಳಿಗೆ ಹೊಂದಿಕೊಳ್ಳುವ ಗುಣಮಟ್ಟದ ಆಧಾರದಲ್ಲಿ ರಾಷ್ಟ್ರೀಯ ಕೌಶಲ ಅರ್ಹತೆ ಚೌಕಟ್ಟು NSQF ನಡೆಯಲ್ಲಿ ನೀಡಲಾಗುತ್ತದೆ. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪು, ಎರಡನೇ ಹೇಳಿಕೆ ಮಾತ್ರ ಸರಿಯಾದ ಹೇಳಿಕೆ. ನಾಲ್ಕನೇ ಪ್ರಶ್ನೆ, ಸೌಭಾಗ್ಯ ಯೋಜನೆಯ ಮುಖ್ಯ ಉದ್ದೇಶ. ಆಯ್ಕೆಗಳನ್ನು ನೋಡೋಣ. ಒಂದು, ಪ್ರತಿಯೊಂದು ಮನೆಗೂ ವಿದ್ಯುತ್ ಪೂರೈಕೆ. ಎರಡು, ಪ್ರತಿಯೊಂದು ಮನೆಗೆ ಶೌಚಾಲಯ ನಿರ್ಮಾಣ. ಮೂರು, ಪ್ರತಿಯೊಂದು ಮನೆಗೆ LPG ಸಂಪರ್ಕ ನೀಡುವುದು. ನಾಲ್ಕು, ಪ್ರತಿಯೊಂದು ಗ್ರಾಮಕ್ಕೂ ಸೌರ ಫಲಕ ಅಳವಡಿಸುವುದು. ಇದಕ್ಕೆ ಸರಿಯಾದ ಉತ್ತರ ಪ್ರತಿಯೊಂದು ಮನೆಗೂ ವಿದ್ಯುತ್ ಪೂರೈಕೆ. ಸೌಭಾಗ್ಯ ಯೋಜನೆ, ಪ್ರಧಾನಮಂತ್ರಿ ಸಹಜ್ ಬಿಜಲಿ ಹರ್ ಘರ್ ಯೋಜನೆ. ಈ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ BPL ಕುಟುಂಬಸ್ಥರಿಗೆ ವಿದ್ಯುತ್ತನ್ನು ನೀಡುವ ಗುರಿಯನ್ನು ಹೊಂದಿದೆ. ಪ್ರತಿಯೊಂದು ಮನೆಗೂ ವಿದ್ಯುತ್ ಪೂರೈಕೆ ಆಗಬೇಕು ಎನ್ನುವುದು ಇದರ ಉದ್ದೇಶ. ಫಲಾನುಭವಿಗಳನ್ನು ಸರ್ಕಾರದ 2011 ಸಾಮಾಜಿಕ, ಆರ್ಥಿಕ ಹಾಗೂ ಜಾತಿ ಜನಗಣತಿ ಆಧಾರದ ಮೇಲೆ ಗುರುತಿಸಲಾಗುತ್ತದೆ. ಯಾವ ಪ್ರದೇಶದಲ್ಲಿ ರಾಷ್ಟ್ರೀಯ ವಿದ್ಯುತ್ ಗ್ರಿಡ್ ಸಂಪರ್ಕ ಇರುವುದಿಲ್ಲವೋ ಅಂಥ ಪ್ರದೇಶದಲ್ಲಿ ಸೋಲಾರ್ ಪೋರ್ಟೋ
ಫೋಟೋವಾಲ್ಟಿಕ್ ಬೇಸ್ಡ್ ಸ್ಟ್ಯಾಂಡ್ ಅಲೋನ್ ಸಿಸ್ಟಮ್ನ ಪ್ರೊವೈಡ್ ಮಾಡಿ ವಿದ್ಯುತ್ತನ್ನು ಒದಗಿಸಲಾಗುತ್ತದೆ. ಇದರ ಯೋಜನೆಯ ನೋಡಲ್ ಏಜೆನ್ಸಿ ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್. ಐದನೇ ಪ್ರಶ್ನೆ, ಪ್ರಧಾನ ಮಂತ್ರಿ ಕೃಷಿ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳು ಎಷ್ಟು ಹೆಕ್ಟೇರ್ಗಿಂತ ಕಡಿಮೆ ಕೃಷಿ ಭೂಮಿಯನ್ನು ಹೊಂದಿರಬೇಕು? ಆಯ್ಕೆಗಳನ್ನು ನೋಡೋಣ. 2 ಹೆಕ್ಟೇರ್, 3 ಹೆಕ್ಟೇರ್, 2.5 ಹೆಕ್ಟೇರ್, 3.5 ಹೆಕ್ಟೇರ್. ಸರಿಯಾದ ಉತ್ತರ 2 ಹೆಕ್ಟೇರ್. ಸ್ನೇಹಿತರೆ, ನಿಮಗೆಲ್ಲ ತಿಳಿದಿರುವ ಹಾಗೆ 2019 ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ನೆರವಾಗುವ ಉದ್ದೇಶದಿಂದ ಪ್ರಧಾನಮಂತ್ರಿ ಕೃಷಿ ಸಮ್ಮಾನ್ ಹೆಸರಿನ ಯೋಜನೆಯನ್ನು ಆರಂಭಿಸಿದೆ. 2 ಹೆಕ್ಟೇರ್ ಅಥವಾ ಅದಕ್ಕಿಂತ ಕಡಿಮೆ ಜಮೀನನ್ನು ಹೊಂದಿರುವ ಸಣ್ಣ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಷಕ್ಕೆ 6,000 ರು ಮೊತ್ತವನ್ನು 2,000 ರುನಂತೆ 3 ಕಂತುಗಳಲ್ಲಿ ಜಮಾ ಮಾಡುವ ಒಂದು ಯೋಜನೆ ಇದು. ಇದು ಗ್ರಾಮೀಣ ಹಾಗೂ ನಗರ ವ್ಯಾಪ್ತಿಗೆ ಬರುವ ಕೃಷಿ ಭೂಮಿಗಳ ರೈತರು ಈ ಯೋಜನೆಗೆ ಅರ್ಹರು. 6ನೇ ಪ್ರಶ್ನೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಮಾಸಿಕ ಎಷ್ಟು ವೇತನ ಪಡೆಯುವ ಅಸಂಘಟಿತ ವಲಯ ಕಾರ್ಮಿಕರು 60 ವರ್ಷ ವಯಸ್ಸಿನ ನಂತರ 3,000 ರು ಮಾಸಿಕ ಪಿಂಚಣಿ ಪಡೆಯುತ್ತಾರೆ? ಆಯ್ಕೆಗಳನ್ನು ನೋಡೋಣ. 20,000, 15,000, 10,000, 25,000. ಸರಿಯಾದ ಉತ್ತರ 15,000. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಪಿಂಚಣಿ ಯೋಜನೆ, ಇದರ ಸಂಕ್ಷಿಪ್ತ ರೂಪ PMSYM. ಈ ಯೋಜನೆ ಅಡಿಯಲ್ಲಿ 15,000 ಆದಾಯ ಹೊಂದಿರುವ ಅಸಂಘಟಿತ ವಲಯದ ಕಾರ್ಮಿಕರು ಹಾಗೂ 18-40 ವರ್ಷ ವಯಸ್ಸಿನ ಉದ್ಯೋಗಿಗಳು 60 ವರ್ಷ ವಯಸ್ಸಿನ ನಂತರ 3,000 ರು ಮಾಸಿಕ ಪಿಂಚಣಿಯನ್ನು ಪಡೆಯುತ್ತಾರೆ. ಮಾಸಿಕ ಕೊಡುಗೆ ಮೊತ್ತವನ್ನು ಅವರ ವಯಸ್ಸಿನ ಆಧಾರದ ಮೇಲೆ 60 ವಯಸ್ಸಿನವರೆಗೂ ಪಾವತಿಸಬೇಕು. 7ನೇ ಪ್ರಶ್ನೆ, ಮುದ್ರಾ ಬ್ಯಾಂಕ್ನ ಮುದ್ರಾ ಎಂಬ ಆಕ್ರನಿಮ್ ಕೆಳಗಿನ ಯಾವುದನ್ನು ಸಂಕೇತಿಸುತ್ತದೆ? ಆಯ್ಕೆಗಳನ್ನು ನೋಡೋಣ. 1ನೇದು ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಕನ್ಸ್ಟ್ರಕ್ಷನ್ ಏಜೆನ್ಸಿ ಬ್ಯಾಂಕ್. 2 ಮಾಡಿಫೈಡ್ ಡೆವಲಪ್ಮೆಂಟ್ ಆ್ಯಂಡ್ ರೀಸ್ಟ್ರಕ್ಚರಿಂಗ್ ಏಜೆನ್ಸಿ ಬ್ಯಾಂಕ್. 3 ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್. 4 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್. ಸರಿಯಾದ ಉತ್ತರ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್. ಮುದ್ರಾ ಅಂದರೆ ಅತಿ ಸಣ್ಣ ಘಟಕಗಳ ಅಭಿವೃದ್ಧಿ ಮರು ಹಣಕಾಸು ಏಜೆನ್ಸಿ. ಹಿಂದಿ ಭಾಷೆಯಲ್ಲಿ ಮುದ್ರಾ ಎಂದರೆ ಕರೆನ್ಸಿ ಎಂದರ್ಥ. ಇದರ ಉದ್ದೇಶ ಅನುದಾನ ವಂಚಿತ ಜನರಿಗೆ ಅನುದಾನ ಒದಗಿಸುವುದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದ ಜನರಿಗೆ ಆದ್ಯತೆಯ ಮೇರೆಗೆ ಸಾಲ ಸೌಲಭ್ಯವನ್ನು ಒದಗಿಸುವುದು, ಸಣ್ಣ ಘಟಕಗಳ ಬೆಳವಣಿಗೆ ಅಂತ ನೆರವಿನ ಅಗತ್ಯ ಆಧರಿಸಿ ಹಣಕಾಸು ನೆರವನ್ನು ಒದಗಿಸುವುದು ಈ ಯೋಜನೆಯ ಉದ್ದೇಶ. 3 ವಿಧದ ನೆರವನ್ನು ಈ ಯೋಜನೆಯಡಿಯಲ್ಲಿ ರೂಪಿಸಲಾಗಿದೆ. ಮೊದಲನೇದು ಶಿಶು ಯೋಜನೆ, ಯಾವುದೇ ಒಂದು ಉದ್ಯಮವನ್ನು ಶುರು ಮಾಡುವಾಗ ಸಿಗುವ ನೆರವು. ಆರಂಭಿಕವಾಗಿ 50,000 ಸಾಲ ಬಿಡುಗಡೆ ಮಾಡಲಾಗುತ್ತದೆ. 2ನೇದು ಕಿಶೋರ್ ಯೋಜನೆ, 50,000 5 ಲಕ್ಷದವರೆಗೆ ಸಾಲ ನೀಡಲಾಗುತ್ತದೆ. 3ನೇದು ತರುಣ್ ಯೋಜನೆ, 5 ಲಕ್ಷದಿಂದ 10 ಲಕ್ಷದವರೆಗಿನ ಸಾಲವನ್ನು ನೀಡಲಾಗುತ್ತದೆ. 8ನೇ ಪ್ರಶ್ನೆ, ಜನನಿ ಸುರಕ್ಷಾ ಯೋಜನೆ JSYಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆಗಳನ್ನು ನೋಡೋಣ. ಇದನ್ನು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ನಿಯೋಗದ ಭಾಗವಾಗಿ ಪ್ರಾರಂಭಿಸಲಾಯಿತು. ಬಿ ಇದರ ಉದ್ದೇಶ ತಾಯಿಯರ ಮತ್ತು ನವಜಾತ ಶಿಶುವಿನ ಆರೋಗ್ಯವನ್ನು ಸಾಂಸ್ಥಿಕ ಹೆರಿಗೆಗಳ ಅವಕಾಶದಿಂದ ಸುಧಾರಿಸುವುದು. ಸಿ ಇದು %100 ಕೇಂದ್ರದಿಂದ ಪ್ರಾಯೋಜಿತ ಯೋಜನೆ. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುವು ಸರಿಯಾಗಿದೆ? ಸ್ನೇಹಿತರೆ, ಜನನಿ ಸುರಕ್ಷಾ ಯೋಜನೆ ಇದು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಮಿಷನ್ ಭಾಗವಾಗಿ ಪ್ರಾರಂಭಿಸಲಾಯಿತು. ಮಹಿಳೆಯರು ಸುರಕ್ಷಿತ ಹೆರಿಗೆ ಮತ್ತು ಆರೈಕೆ ಮಾಡಿಸಿಕೊಳ್ಳಲೆಂಬ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು. ಈ ಕಾರ್ಯಕ್ರಮ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದೆ. ಆಶಾ ಕಾರ್ಯಕರ್ತೆಯರು ಗ್ರಾಮೀಣ ಭಾಗದಲ್ಲಿ ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಾರೆ. ಆಶಾ ಅಂದರೆ ಅಕ್ರೆಡಿಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಸ್ಟ್ ಅಂತಂದು. ಈ ಯೋಜನೆ ದೇಶದ ಕೆಲವೊಂದು ರಾಜ್ಯಗಳನ್ನು ಉತ್ತಮ ನಿರ್ವಹಣಾ ರಾಜ್ಯಗಳು ಮತ್ತು ಸಾಮಾನ್ಯ ನಿರ್ವಹಣಾ ರಾಜ್ಯಗಳು ಎಂದು ವಿಂಗಡಣೆ ಮಾಡಿ ಆಯಾ ರಾಜ್ಯಗಳಿಗೆ ಸೂಕ್ತವಾದ ಸೌಲಭ್ಯಗಳನ್ನು ಅನ್ವಯಿಸುತ್ತದೆ.
ಹಾಗಾಗಿ ಈ ಮೂರು ಹೇಳಿಕೆಗಳಲ್ಲಿ ಹೇಳಿಕೆ ಎ ತಪ್ಪಿದೆ, ಬಿ ಮತ್ತು ಸಿ ಮಾತ್ರ ಸರಿಯಾದ ಹೇಳಿಕೆ. ಒಂಬತ್ತನೇ ಪ್ರಶ್ನೆ, ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ PMSYM ಅಡಿ ಕೆಳಗಿನ ಯಾವುದು ಪಿಂಚಣಿ ನಿಧಿ ವ್ಯವಸ್ಥಾಪಕ ಪೆನ್ಷನ್ ಫಂಡ್ ಮ್ಯಾನೇಜರ್ ಆಗಿದೆ? ಆಯ್ಕೆಗಳು: ಒಂದು ನ್ಯೂ ಇಂಡಿಯಾ ಅಶ್ಯೂರೆನ್ಸ್, ಎರಡು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಮೂರು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್, ನಾಲ್ಕು ದಿ ಓರಿಯೆಂಟಲ್ ಇನ್ಶೂರೆನ್ಸ್. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಪಿಂಚಣಿ ಯೋಜನಾ, ಇದು ಅಸಂಘಟಿತ ವಲಯ ಕಾರ್ಮಿಕರಿಗೆ ಹಾಗೂ 18-40 ವರ್ಷ ವಯಸ್ಸಿನ ಉದ್ಯೋಗಿಗಳು, ಯಾರ ಆದಾಯ 15,000 ಒಳಗಿರುತ್ತೆಯೋ ಅಂಥವರಿಗೆ 60 ವರ್ಷ ನಂತರ 3,000 ಮಾಸಿಕ ಪಿಂಚಣಿಯನ್ನು ಕೊಡ್ತಕ್ಕಂಥ ಯೋಜನೆ. ಈ ಯೋಜನೆಯ ನಿಧಿ ಪಿಂಚಣಿ ನಿಧಿ ವ್ಯವಸ್ಥಾಪಕ ಪೆನ್ಷನ್ ಫಂಡ್ ಮ್ಯಾನೇಜರ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC. ಹತ್ತನೇ ಪ್ರಶ್ನೆ, PMUY ಎಂಬ ಆಕ್ರನಿಮ್ ಕೆಳಗಿನ ಯಾವುದನ್ನು ಸಂಕೇತಿಸುತ್ತದೆ? ಆಯ್ಕೆಗಳು: ಒಂದು ಪ್ರಧಾನಮಂತ್ರಿ ಉಡಾನ್ ಯೋಜನಾ, ಎರಡು ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ, ಮೂರು ಪ್ರಧಾನಮಂತ್ರಿ ಅರ್ಬನ್ ಯೋಜನಾ, ನಾಲ್ಕು ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ. ಸರಿಯಾದ ಆಯ್ಕೆ ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ. ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಇದು ಒಂದು ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮ. ಈ ಯೋಜನೆಯ ಮೂಲಕ 5 ಕೋಟಿ LPG ಸೌಲಭ್ಯವನ್ನು BPL ಕುಟುಂಬಗಳಿಗೆ ಒದಗಿಸುವ ಗುರಿಯನ್ನು ಹೊಂದಲಾಗಿದೆ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.